பாப்பா. நகு நகுதா நலி நலி ஏனே ஆகலி எல்லா தேவனா கலையந்தே நீ திளி அதரிந்த நீ கலி நகு நகுதா நலி நலி ஏனே ஆகலி. ಈ ಹಾಡಲ್ಲಿ ಎಷ್ಟೊಂದು ಅರ್ಥ ಇದೆ. ಮನುಷ್ಯ ಯಾವಾಗ ಹೇಳ್ತಾನೆ ಯಾವಾಗ ಬೀಳ್ತಾನೆ ಅಂತ ಹೇಳೋಕೆ ಆಗಲ್ಲ. ಆಯ ತಪ್ಪಿ ಜಾರಿ ಬಿದ್ರೆ ಅವನ ಕತೆ ಮುಗೀತು. ಬೀಳ್ಬಾರ್ದು, ಬಿದ್ರೆ ಹಲ್ಲೆಲ್ಲ ಉದುರೋಗುತ್ತೆ. ನೋಡ್ಲಿಲ್ಲ, ನಡಿವಾಗ ಕಾಲಲ್ಲಿ ಕಣ್ಣಿರ್ಬೇಕು. ಕಾಲಲ್ಲಿ ಕಣ್ಣಿದ್ರೆ ಮೃಗು ಮುನಿ ಅಂತಾರೆ. ಅನ್ಕೊಳ್ಳಿ ಬಿಡಿ, ಕಾಲ್ ಮುರಿಯೋದಂತೂ ತಪ್ಪುತ್ತಲ್ಲ. ಯಾರು ಅಯೋಗ್ಯರು, ಬಾಳೆಹಣ್ಣು ತಿಂದು ಸಿಪ್ಪೆನ ರಸ್ತೆಲ್ಲಿ ಎಸ್ದು ಹೋಗಿದ್ದಾರೆ. ಜನರು ಹಣ್ಣು ತಿಂದ ಮೇಲೆ ಸಿಪ್ಪೆನ ಇಟ್ಕೊಳ್ಳಲ್ಲ, ಎಸ್ದು ಬಿಡ್ತಾರೆ. ಆದ್ರೆ ರಸ್ತೆಲ್ಲಿ ಯಾಕೆ ಸಿಬೇಕು ಅಂತ. ಎನಿವೆ ತುಂಬಾ ಥ್ಯಾಂಕ್ಸ್. ಏನಾಯ್ತ್ರಿ, ಏನು ನಿಮ್ಗೆ ಇಷ್ಟೊಂದು ಬಿಸಿ ಇದೆ? ಎರಡು ಕರೆಂಟ್ ವೈರ್ಗಳು ಒಂದಕ್ಕೊಂದು ಟಚ್ ಆದ್ರೆ ಬಿಸಿ ಬೆಂಕಿ ಬಂದೇ ಬರುತ್ತೆ. ಏನು ಸೈನ್ಸ್ ಸ್ಟೂಡೆಂಟಾ? ಸೈನ್ಸ್ ಅಲ್ಲಿ ಫಸ್ಟ್ ಕ್ಲಾಸ್. ರೂಪದಲ್ಲೂ ಅಷ್ಟೇ, ಕ್ಲಾಸು ಮಾಸು ಎರಡು ಮಿಕ್ಸ್. ಸಾರಿ, ನಿಮ್ ಪರ್ಮಿಷನ್ ಇಲ್ದೆ ನಿಮ್ ಕೈ ಮುಟ್ಬಿಟ್ಟೆ. ಹೇಳುವಾಗ ಎಲ್ ಬೇಕಾದ್ರೂ ಹಿಡಿಬಹುದು, ಪರ್ಮಿಷನ್ ಬೇಕಾಗಿರಲ್ಲ. ಅಂದಾಗ ತಾವು? ನಾನು ಗಂಡುಗಲಿ ವಂಶದ ಕಟ್ಟಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನೀವು? ನಾನು ಭವಾನಿ ಅಂತ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಹುಡುಗಿ ಬೀಳುವಾಗ ಹುಡುಗ ಬಂದು ಕಾಪಾಡ್ತಾನೆ, ಆಗ ಲವ್ ಡೆವಲಪ್ ಆಗತ್ತೆ. ಆದ್ರೆ ಇವತ್ತು ನೀವು ನನ್ನ ಕಾಪಾಡಿದ್ದೀರಾ. ಇದು ಜಗತ್ತಿನ ಎಂಟನೇ ಅದ್ಭುತ. ಜಸ್ಟ್ ಅ ಮಿನಿಟ್. ನಾನು ಆಸ್ಪತ್ರೆಗೆ ಹೋಗೋದನ್ನ ತಪ್ಪಿಸಿದ ಈ ಸುಂದ್ರಿಗೆ ಏನಾದ್ರೂ ಕೊಡ್ಬೇಕಲ್ಲ. ಏನು ಕೊಡ್ಲಿ? ಹತ್ತು ರೂಪಾಯಿ ಕೊಡ್ಲ? ಬೇಡ. ಹನ್ನೊಂದು ರೂಪಾಯಿ? ಬೇಡ. ಇಪ್ಪತ್ತೊಂದು ರೂಪಾಯಿ? ಬೇಡ. ಕೊಟ್ರೆ ತಪ್ಪು ತಿಳ್ಕೊಳ್ತಾರೆ. ಏನು ಬೇಕು ಅಂತ ಅವಳೇ ಕೇಳ್ಬಿಡ್ತೀನಿ. ಹೌದು, ನಾನ್ ಮನೆಗೆ ಹೋಗ್ಬೇಕು. ಲೇಟ್ ಆಗಿ ಹೋದ್ರೆ ನಮ್ಮ ಅಪ್ಪ ಬರೆ ಹಾಕ್ತಾರೆ. ಎಲ್ಲ ಬರೆ ಹಾಕ್ತಾರೆ? ಜಾಗ ಅವ್ರ ಚಾಯ್ಸ್. ನೀವು ನನಗೆ ಸಹಾಯ ಮಾಡಿದಿರ ಅಂದ್ಮೇಲೆ ನಾನು ಏನಾದ್ರೂ ನಿಮ್ ಕಾಣಿಕೆ ಕೊಡ್ಲೇಬೇಕು. ಏನ್ ಕೊಡ್ಲಿ? ಕೊಡ್ಲೇಬೇಕಾ? ಹೇಳಿ ಏನ್ ಕೊಡ್ಬೇಕು ಅಂತ. ಗೊತ್ತಾಯ್ತು ಬಿಡಿ, ಕೆನ್ನೆಗೆ ರೋಸು, ಕಿವಿಗೆ ಲಿಪ್ಸ್ಟಿಕ್. ಸಮಯ ಬಂದಾಗ ನಾನೇ ಕೇಳ್ತೀನಿ ಬಿಡಿ. ಬಲ್ಲ ಲೇಟ್ ಆದ್ರೆ ಅಪ್ಪ ಬರ್ರಿ ಹಾಕ್ತಾರ. ಬಾಯ್ ಬಾಯ್. ಅದು ನೀವು ನನ್ನ ಈ ತರ ಕೈ ಹಿಡಿದೇ ಇದ್ರೆ ನಾನ್ ಬಿದ್ದೆ ಹೋಗ್ತಾ ಇದ್ದೆ. ನಾನ್ ಕೇಳಿದ ಕಾಣಿಕೆನ ಖಂಡಿತ ನೀವು ಕೊಟ್ಟೆ ಕೊಡ್ತೀರಾ ಅಲ್ವಾ? ಮಾತಿಗೆ ತಪ್ಪಲ್ಲ ಅಲ್ವಾ? ಈ ಪಾಂಡುರಂಗ ಗಂಡುಗಲಿ ಒಂದು ಸಲ ಮಾತು ಕೊಟ್ರೆ ನೂರ ಸಲ ಮಾತು ಕೊಟ್ಟ ಹಾಗೆ. ನಮ್ಮ ಕುಲದೈವ ಗಂಡುಗಲೇಶ್ವರನ ಮೇಲಾಣೆ, ಶಿವನ ಜಟೆಯಲ್ಲಿ ಇರುವ ಚಂದ್ರನ ಮೇಲಾಣೆ, ಪಾರ್ವತಿ ತೊಡೆಯ ಮೇಲೆ ಕುಳಿತ ಗಣೇಶನ ಮೇಲಾಣೆ. ನೀವು ಹೇಳಿದ್ದನ್ನ ನಾನ್ ನಡ್ಸ್ಕೊಡ್ತೀನಿ. ಏನು ನಯ, ಏನು ವಿನಯ, ಮಕ್ಕಳನ್ನ ಹೀಗೆ ಬೆಳೆಸ್ಬೇಕು. ನಮ್ಮ ಮನೇಲೂ ಇದಾವೆ ಕಾಲ್ ನನ್ನ ಮಕ್ಕಳು. ಅಣ್ಣಯ್ಯ, ಕಾಫಿ ಕೊಟ್ಟು ಎಷ್ಟೊತ್ತಾಯ್ತು? ಮತ್ತೆ ಮತ್ತೆ ಕಾಫಿನ ಬಿಸಿ ಮಾಡಿದ್ರೆ ರುಚಿ ಇರಲ್ಲ. ಏನ್ ಯೋಚನೆ ಮಾಡ್ತಾ ಇದೀಯಾ? ಯೋಚನೆಗೆ ಕೊನೆಯಲ್ಲಿ ಮೊದಲಲ್ಲಿ ಆದು ಎಲ್ಲಿ ಅಂತ್ಯೆಯಲ್ಲಿ ಇವತ್ತೊಂದು ಘಟನೆ ನಡೀತಮ್ಮ. ಇರು ಇರು ಅಣ್ಣಯ್ಯ, ಅಮ್ಮನ್ ಕರೆದು ಬಿಡ್ತೀನಿ. ಅಮ್ಮ ಅಮ್ಮ, ಏನೋ ನಡೆದಿರಬೇಕು ಅಂತ ನನಗ ಅನ್ಸಿತ್ತು. ಇಲ್ಲ ಅಂದಿದ್ಲೆ ಈ ನನ್ನ ಮಗ ಇಷ್ಟೊಂದು ಯೋಚನೆ ಮಾಡ್ತಾ ಇರಲಿಲ್ಲ. ಆಕೋಶ ರಂಗಮ್ಮನವ್ರೆ, ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟು ಜಾರಿ ಹಳ್ಳಕ್ಕೆ ಬಿದ್ದು ಕೈಕಾಲ ಮುರ್ಕೊಳ್ತಿದ್ದೆ. ಅಷ್ಟರಲ್ಲಿ ಒಂದು ಹುಡುಗಿ ಬಂದು ನನ್ನ ಕಾಪಾಡಿದ್ದು. ಅವಳೇನಾದ್ರೂ ನನ್ನ ಕೈ ಹಿಡಿದೇ ಇದ್ದಿದ್ರೆ ನಾನು ಆಸ್ಪತ್ರೆಯಲ್ಲಿ ಇರ್ತಿದ್ದೆ. ನೀವು ಮುಸುಂಬಿ ಹಣ್ಣು ಕಿತ್ಲೆ ಹಣ್ಣು ತಂದು ನೋಡ್ಕೊಂಡು ಹೋಗ್ತಿದ್ರಿ. ಕೈ ಹಿಡಿದ ಹುಡುಗಿ ಹೇಗಿದ್ಲು? ಅಂತದ್ದು ಗೊಂಬೆ ಗೊಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮೆ ಇವರೆಲ್ಲರನ್ನು ಒಟ್ಟು ಸೇರಿಸಿದ್ರೆ ಅವಳೊಬ್ಬಳಾಗ್ತಾಳೆ. ಏನು ವಿನಯ, ಅದೇನು ಸಜ್ಜನಿಕೆ, ಅದೇನು ನಾಚಿಕೆ.
ಹುಡುಗಿ ಅಂದ್ರೆ ಆಗಿರ್ಬೇಕು. ಅಯ್ಯ ನನ್ನ ಸೊಸೆನೂ ಇದ್ದಾಳೆ, ಹಿಡಿದ್ಲೆ ಕಂಬ ಆಗಲ್ಲ, ಹಿಡಿದ್ಲೆ ಸೌದೆ ಆಗಲ್ಲ. ಅದೇನ್ ಗಂಡ್ಸೋ ಹೆಂಗ್ಸೋ ಒಂದು ಗೊತ್ತಾಗ್ತಾ ಇಲ್ಲ. ನಾಚಿಕೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಕಾಣುತ್ತೆ. ಗಂಡನ್ ಜೊತೆ ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡಬೇಕು, ಹೇಗ್ ವಾಕಿಂಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಅಪ್ಪ ನಾನು ನಡ್ಕೊಂಡು ಜಾತ್ರೆ ಹೋಗ್ತಾ ಇದ್ವಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ಕಾಲ. ನಾನು ಎಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀನೋ ಅಂತ ನಿಮ್ಮಪ್ಪ ನನ್ನ ಕೈನ ಭದ್ರವಾಗಿ ಹಿಡ್ಕೊಳ್ತಾ ಇದ್ಲು. ಆಗ ನನ್ ಎಷ್ಟು ರೋಮಾಂಚನ ಆಗ್ತಾ ಇತ್ತು ಗೊತ್ತಾ. ಈಗ ನನ್ನ ಹೊಸಗೆ ರೋಮಾಂಚನ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಓಹೋ ವೇಗದೂತ ಶಾಸ್ತ್ರಿಗಳು ಬನ್ನಿ 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 ಬನ್ನಿ. ಏನಮ್ಮ ಜಾಜಿ ಚೆನ್ನಾಗಿದ್ಯಾ? ಮಹಿಳಾ ಸಂಘ ಹೇಗ್ ನಡೀತಾ ಇದೆ? ಮಹಿಳಾ ಸಂಘದ ಬಾಗಿಲು ಪೂರ್ವಕ್ಕಿಟ್ಟ ಮೇಲೆ ಮೆಂಬರ್ಶಿಪ್ ಜಾಸ್ತಿ ಆಯ್ತಾ? ಶಾಸ್ತ್ರಿಗಳೇ, ನೀವ್ ಅದನ್ನ ಬದಲಾವಣೆ ಮಾಡಿದ್ಮೇಲೆ ನಮ್ಮ ಮಹಿಳಾ ಸಂಘಕ್ಕೆ ತುಂಬಾ ಒಳ್ಳೇದಾಗ್ತದೆ. ಈಗ ತಿಳಿದಂತ ಈಕೆ ನಿಮ್ ಮಗಳ? ಹೌದಮ್ಮ, ಹೆಸರೇಳಮ್ಮ. ಭವಾನಿ. ಮುಖ ಸೇಮ್ ನಿಮ್ ತರನೇ ಇದೆ, ಅದೇ ಪೆದ್ದು ಪೆದ್ದು ಕಳೆ. ಆಗ್ಲೇ ಗೆಸ್ ಮಾಡ್ದೆ ಇವ್ಳು ನಿಮ್ ಮಗಳೇ ಇರ್ಬೇಕು ಅಂತ. ಅದು ಜೋಡಿ ಹಾಕೋಣ ಅಂತ ಕರ್ಕೊಂಡ್ ಬಂದಿದ್ದೀನಮ್ಮ. ಯು ಮೀನ್ ಮ್ಯಾರೇಜ್? ವೆರಿ ಗುಡ್, ವೆರಿ ಗುಡ್. ಜೋಡಿ ತುಂಬಾ ಚೆನ್ನಾಗಿರುತ್ತೆ. ಆ ಹುಡುಗ ಈ ಹುಡುಗಿ ಒಟ್ಟಿಗೆ ಇರೋದನ್ನ ಕಲ್ಪನೆ ಮಾಡ್ಕೊಂಡ್ರೆ. ಅದಕ್ಕೆ ಅಮ್ಮ ಇದ್ರ ಬಗ್ಗೆ ನೀನ್ ತುಂಬಾ ಆಸಕ್ತಿ ತಗೋತಿಯ ಅಂತ ಚೆನ್ನಾಗ್ ಗೊತ್ತು. ಅಮ್ಮ ಹುಡುಗನ್ನ ಪದ್ದು ಪದ್ದು ಬೇಗ ಬಾರು ಇಲ್ಲಿ. ಏನ್ ಜಾಜಿ ಅವ್ರೆ, ಪದ್ದು ಈ ಹುಡುಗಿನ ಮದ್ವೆ ಆಗ್ತೀಯಾ? ಏನ್ ಹೇಳ್ತಿದ್ರ ನೀವು? ಕಣೋ ಮಾತಾಡ್ಸ ಈ ಕಡೆ ಬನ್ನಿ. ಏನ್ ಹೆಸರು? ದೂರ ನಿಂತ್ಕೊಳ್ಳೋ, ಇವಳು ನನ್ನ ಮಗಳು. ಆಂಟಿ ಈ ಅಂಕಲ್ಗೆ ಎಷ್ಟು ಜನ ಮಕ್ಕಳು? ಜಾಜಿ ಅವ್ರೆ ಏನು ನನಗೆ ಅವಮಾನ ಮಾಡ್ಬೇಕು ಅಂತ ಇಲ್ಲಿ ಕರ್ಸಿದೀರಾ? ನಾನಿನ್ನು ಹುಡುಗ ಹಾಗಂತ ನೀನೇ ಹೇಳ್ಬೇಕು. ಹೇಳಿದೆ ಅಮ್ಮ, ನೋಡಿದ್ರೆ ಮನುಷ್ಯನ ತರ ಕಾಣಲ್ಲ, ಮಾಂಸದ ಫಲಪತ ತರ ಕಾಣ್ತಾ ಇದ್ದಾನೆ. ಶಾಸ್ತ್ರಿಗಳೇ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ ಬಿಟ್ಟಿದೀರಾ. ಇವನಿಗೆ ಮದ್ವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಿಲ್ಲ, ಇವಾಗ ಹೀಗಿದ್ದಾನೆ, ಮದ್ವೆ ಆದ್ಮೇಲೆ ಸಣ್ಣಗ್ ಆಗ್ಬಿಡ್ತಾನೆ. ಮದ್ವೆ ಅನ್ನೋದು ಏಳು ಜನ್ಮದ ಗಂಟು, ಬ್ರಹ್ಮ ಹಾಕಿದ ಗಂಟು. ನಾನು ಜೋಡಿ ಮಾಡಕ್ ಬಂದಿರೋದು ಇವನ ಜೊತೆ ಅಲ್ಲ, ಪ್ರಾಣಿಗಳ ಜೊತೆ ಪ್ರಾಣಿ ಗ್ರಹಣ ಸಾಧ್ಯನೇ ಇಲ್ಲ. ನೋಡಿದ್ರೆ ಎಡಬಿಡಂಗೆ ಎಡಬಟ್ರಾಯ ಇದ್ದಂಗಿದಾನೆ. ಏನ್ ಶಾಸ್ತ್ರಿಗಳೇ ನನಗೆ ಅವಮಾನ ಮಾಡ್ಬೇಕು ಅಂತ ನಮ್ಮ ಮನೆಗೆ ಬಂದಿದ್ದೀರಾ? ಭವಾನಿ ನನ್ನನ್ನ ನೀವು ಬಚಾವ್ ಮಾಡ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನ್ ಏನ್ ಆಗ್ತಿದ್ನೋ ನನ್ಗೆ ಗೊತ್ತಿರ್ಲಿಲ್ಲ. ಇವನೇ ಏನಮ್ಮ ಹುಡುಗ? ರಾಜವ್ರೇ ಈ ಹುಡುಗಿ ನನಗೆ ಸಹಾಯ ಮಾಡಿದಕ್ಕೆ ನಾನು ಗಂಡುಗಲೇಶ್ವರನ ಮೇಲೆ ಆಣೆ ಇಟ್ಟು ಹೇಳಿದ್ದೀನಿ. ಏನಂತ? ನಿನಗೆ ಯಾವಾಗ ಸಹಾಯ ಬೇಕೋ ಆವಾಗ ಮಾಡ್ತೀನಿ ಅಂತ. ಶಾಸ್ತ್ರಿಗಳೇ ಈ ಭವಾನಿ ನಿಮ್ಗೆ ಏನಾಗ್ಬೇಕು? ನನ್ನ ಏಕೈಕ ಮಗಳಪ್ಪ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದೀನಿ, ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ. ಒಳ್ಳೆದಾಯ್ತು ಭವಾನಿ, ಏನು ಬೇಕು ಕೇಳು. ಕೈಗೆ ವ್ಯಾನಿಟಿ ಬ್ಯಾಗ್ ಬೇಕಾ? ಮೈಗೆ ಚೂಡಿದಾರ್ ಬೇಕಾ? ಲಿಪ್ಗೆ ಸ್ಟಿಕ್ ಬೇಕಾ? ಮತ್ತೇನ್ ಬೇಕು ಕೇಳು. ಏನ್ ಬೇಕು? ನಾನ ಪಾಂಡುರಂಗ, ನನ್ನ ಮಗಳು ಇದುವರೆಗೂ ಕಣ್ ತುಂಬ ಯಾರನ್ನು ನೋಡೇ ಇಲ್ಲಪ್ಪ, ಕಣ್ಣೆತ್ತಿ ನೋಡಿರೋದೊಂದೇ ನಿನ್ನನ್ನು ಮಾತ್ರ ಹಾಗೆ ಬೆಳೆಸಿದೀವಿ. ತುಂಬಾ ಸಂತೋಷ ಶಾಸ್ತ್ರಿಗಳೇ. ಹುಡುಗಿರು ಯಾವತ್ತು ನೆಲ ನೋಡ್ಕೋತ ಬರ್ಬೇಕು, ನೆಲ ನೋಡ್ಕೋತ ಹೋಗ್ಬೇಕು ಅಂತ ಅಂತಲಕ್ಕ ಹೇಳಿದ್ಯಾಕೆ ಇದಕ್ಕೆ? ಈಗ ನೆಲಾನೇ ನನ್ನ ಮಗಳ ತಲೆ ಮೇಲೆ ಬಂದ್ಬಿಟ್ಟಿದೆ. ನನ್ನ ಮಗಳು ಒಂದು ವ್ರತ ಮಾಡ್ತಾ ಇದ್ಲು, ಆ ವ್ರತ ಕೈ ಕೊಟ್ಬಿಟ್ಟಿದೆ. ಏನು ಅಂತ ಬಿಟ್ಟು ಹೇಳ್ತೀರಾ? ನೋಡಪ್ಪ ಪಾಂಡುರಂಗ, ಇವಳಾಗಿ ಇವಳು ಹೋಗಿ ಯಾರನ್ನ ಕೈ ಹಿಡಿತಾಳೋ ಅವನೇ ಇವಳು ಗಂಡ ಆಗ್ತಾನೆ ಅಂತ ಜಾತಕದಲ್ಲಿ ಬರೆದಿದೆ. ನನ್ನ ಮಗಳು ವ್ರತ ಮಾಡ್ತಾ ಇದ್ಲು, ಏನಾಯ್ತು ಏನೋ ಇವಳಾಗೆ ಬಂದು ನಿನ್ನ ಕೈ ಹಿಡಿದಿದ್ದಾಳೆ. ಏನ್ ಹೇಳ್ತಿದ್ರ ನೀವು? ಶಾಸ್ತ್ರಿಗಳೇ ಇವರು ನನ್ನ ಹಬಿ, ನಾನ್ ಇವ್ನ ಮ್ಯಾರೇಜ್ ಆಗಿದ್ದೀನಿ. ಹೌದಮ್ಮ ಆಗಿದ್ದೀಯಾ? ಯಾವ ಪುರುಷಾರ್ಥಕ್ಕ ಆಗಿದೀಯಾ? ನಿನ್ನನ್ನು ಕಟ್ಕೊಂಡಾಗಿಂದ ನನ್ನ ಮಗ ಏನ್ ಸುಖ ಪಟ್ಟಿದ್ದಾನೆ ಅದನ್ನ ಅವನು ಹೇಳು. ನೋಡಯ್ಯ ನಾನು ನಿರ್ಧಾರ ಮಾಡಿ ಆಯ್ತು, ನೀನು ನನ್ನ ಮಗಳನ್ನ ಕೈ ಹಿಡಿಯಲೇಬೇಕು. ಇದು ಬಾಳೆಹಣ್ಣಿನ ಸಿಪ್ಪೆಯಿಂದ ಆದ ಪ್ರಮಾದ. ಅಯ್ಯೋ ಇದು ಬಾಳೆಹಣ್ಣಿನ ಪ್ರಭಾವನೋ ಅಥವಾ ಮಾವಿನ ಹಣ್ಣಿನ ಪ್ರಭಾವನೋ, ಒಟ್ಟಿನಲ್ಲಿ ನೀನು ನನ್ನ ಮಗಳನ್ನ ಕೈ ಹಿಡಿತೀಯ ಅಷ್ಟೇ. ಆಗಲ್ಲ, ನಿಮ್ಮ ಮಗಳು ಮಾಡಿದ್ದ ತಪ್ಪಿಗೆ ನಾನು ಮದುವೆ ಆಗ್ಬೇಕಂದ್ರೆ ಹೇಗ್ರಿ? ಅಪ್ಪ ನನ್ನ ವೃತ್ತ ಭಂಗ ಆಗೋದು ಬೇಡ, ಆ ದೇವ್ರ ಶಾಪ ನಮಗ್ ತಟ್ಟೋದು ಬೇಡ, ನಮ್ ವಂಶಕ್ಕೆ ಕಳಂಕ ಬರೋದು ಬೇಡ. ನಾನಾಗ ನಾನೇ ಕೈ ಹಿಡಿದಿರೋ ಈ ಪಾಂಡುರಂಗ ನನ್ನನ್ನ ಮದುವೆ ಆಗ್ಲೇಬೇಕು. ಇಲ್ಲಾಂದ್ರೆ ಏನ್ರಿ ಮಾಡ್ತೀರಾ? ಅಗ್ನಿ ಪ್ರವೇಶ ಮಾಡ್ತೀನಿ. ನಮ್ಮಲ್ಲಿ ವೃತ ಅಂದ್ರೆ ತುಂಬಾ ಬೆಲೆ ಕೊಡ್ತೀವಿ, ಮಾತು ಅಂದ್ರೆ ಬಂಗಾರ,
ಗಂಡು ಗಣೇಶ ಮೇಲೆ ಆಣೆ ಇಟ್ಟು ಮದುವೆ ಆಗೋಂದ್ರೆ ಆಗಲ್ಲ ಅಂತೀಯ. ನಿಂದೇನು ನಾಲ್ಗೇನ ಜಗಳ? ನನಗೆ ಕೋಪ ಬಂದು ಶಾಪ ಕೊಟ್ಟು ಬಿಟ್ರೆ ನೀನು ಭಸ್ಮ ಆಗಿ ಕಾವೇರಿ ನದಿಯಲ್ಲಿ ಹರಿದು ತಮಿಳ್ನಾಡಿಗೆ ಹರಿದು ಹೋಗ್ಬಿಡ್ತೀಯ. ಲಕ್ಷ್ಮಿಗಳನ್ನ ಮೇಲೆ ಆಣೆ ಮಾಡಿದೀಯ, ಈಗ ಅವಳನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ನಮ್ಮ ವಂಶ ಎಕ್ಕುಟ್ಟಾಗ್ಬಿಡುತ್ತೆ ಕಣೋ. ಅಂದ್ರೆ ನಾನು ಭವನಿನ ಮದುವೆ ಆಗುವಂತೀಯ? ಆಗ್ಲೇ ಬೇಕು, ಹಾಗೆ ಆಗ್ತೀಯ. ಆದ್ರೆ ಹೆಂಡತಿ ಅಂತ ಜಾಜಿ ಅವ್ರು ಇದಾರಲ್ಲ, ಅದು ಒಂದು ಹೆಂಡತಿನೇನು? ನಾಯಿ ಮೊಳೆಯಲ್ಲಿ ಹಾಲಿದ್ಲೆ ಕಾಫಿಗೆ ಬರುತ್ತೇನೋ. ಲಕ್ಷಣವಾಗಿ ಭವಾನಿನ ಮದುವೆ ಮಾಡ್ಕೋ, ವರ್ಷ 90 ಒಂದು ಮಗು ಆಗುತ್ತೆ, ಈ ಮನೆ ಬೆಳಗುತ್ತೆ. ಜಾಜಿ ಅವರೇ, ಭವಾನಿ ಮನೆಗೆ ಸೊಸಿಯಾಗಿ ಬಂದ್ರೆ ನನಗೂ ಪವರ್ ಇರಲ್ಲ, ನಿಮಗೂ ಪವರ್ ಇರಲ್ಲ. ಕೇಳಿ ಕೇಳಿ ವೇಗದೂತ ಶಾಸ್ತ್ರಿಗಳ ಮಗಳು ಅವಳು ಈ ಮನೆಗೆ ಬಂದ್ರೆ ಏನಾಗ್ಬೋದು ಅನ್ನೋ ಕಲ್ಪನೆ ನಿಮಗಿದೆಯಾ? ರಂಗಮ್ಮನವರೇ, ನನ್ನ ಮಗಳು ಭವಾನಿ ಈ ಮನೆಗೆ ಸೊಸೆಯಾಗಿ 3 ನೋಡಿ. 3 ಹೇಗ್ ಹೋಯ್ತೋ ಗೊತ್ತೇ ಆಗಲಿಲ್ಲ ನೋಡಿ. ಕ್ಯಾಲೆಂಡರ್ಗೆ ಗಡಿಯಾರಕ್ಕೆ ಗೊತ್ತಾಗುತ್ತೆ, ನಮಗೆ ಗೊತ್ತಾಗೋದಿಲ್ವೇ? ಶಾಸ್ತ್ರಿಗಳೇ, ನೀವಂತೂ ಪುಷ್ಕಳವಾಗಿ ಹೊಟ್ಟೆ ತುಂಬಾ ದನ ಮೇಯ್ದಾಗ ಮೇಯ್ದು ಬಿಡ್ರಿ, ನನಗ ಅದೇ ಸಂತೋಷ. ರಂಗಮ್ಮನವರೇ, ನನಗೆ ಯಾಕೆ ಹೊಟ್ಟೆ ತುಂಬ ಹೇಳಿ? ಯಾಕೆ? ನನ್ನ ಮಗಳಿಗೆ ಹೊಟ್ಟೆ ಬಂದಿದೆ, ಅದಕ್ಕೆ ನಾನು ಹೊಟ್ಟೆ ತುಂಬಿದೆ. ಹೌದೇ ಮಗನೇ, ಬಾಲ ಇಲ್ಲಿ. ಏನಮ್ಮ ನನ್ನ ಮುದ್ದಿನ 2 ಸೊಸೆ, ಮದುವೆ ಆದ 3 ಇಂಥ ಒಳ್ಳೆ ಸಿಹಿ ಸುದ್ದಿ ಕೊಟ್ಬಿಟ್ಟೆಲ್ಲ. ಆಮೇಲಿಂದಪ್ಪ ನಿನ್ನ ಬಾಯಿಗೆ ಸಕ್ಕರೆ ಹಾಕ್ತೀನಿ. ಏನೋ ಮಗನೇ, ನಿಜಾನೇನೋ? ನೀವು ಮೊಮ್ಮಗನ ನೋಡ್ಬೇಕು ಅಂತ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ರಲ್ಲ, ಅದಕ್ಕೆ ಭವಾನಿ ತಡ ಮಾಡೋದು ಬೇಡ ಅಂತ ಶಾಸ್ತ್ರಿಗಳು 30 ಇಟ್ಕೊಟ್ರು, ಆಗೋಯ್ತು. ಅಪ್ಪನ ಬುದ್ಧಿನೇ ಶಾಸ್ತ್ರಿಗಳೇ, ನಾನು ಅಂದುಕೊಂಡಿದ್ದೆ ಇವತ್ತಲ್ಲ ನಾಳೆ ಒಬ್ಬ ಒಳ್ಳೆ ಸೊಸೆ ಬರ್ತಾಳೆ, ನನಗೊಂದು ಮೊಮ್ಮಗು ಕೊಡ್ತಾಳೆ ಅಂತ, ಹಾಗೆ ಆಯ್ತು. ನಾಡಿ ನೋಡಿ ಸ್ವಲ್ಪ ಶಾಸ್ತ್ರ ಹೇಳ್ತೀರ? ಮಗಳಿಗೆ ಶಾಸ್ತ್ರ ಹೇಳಬೇಕಾದ್ರೆ ಕಾಂಚನ ಸ್ವೀಕರಿಸುವುದಿಲ್ಲ. ಹುಟ್ಟು ಮಗು ಗಂಡು ಹೆಣ್ಣು ಹುಟ್ಟಿದ ಮೇಲೆ ನೋಡಿ ಹೇಳ್ತೀನಿ. ಅಲ್ಲ, ನಾಡಿ ನೋಡಿ ಹೇಳ್ತೀರಂತಲ್ಲ. ಹೇಳಬಾರದು, ಆದ್ರೂ ನನ್ನ ಮಗಳು ನನ್ನ ಅಳಿಯ, ಹೇಳ್ತೀನಿ. ಕೈ ಅಬ್ಬಾ, ಏನಿದು ನಾಡಿ ಇಷ್ಟೊಂದು ಬಡ್ಕೋತಾ ಇದೆ? ಮಗು ಏನೋ ಹುಟ್ಟುತ್ತೆ, ಬಹಳ ಸುಂದರವಾಗಿರುತ್ತೆ, ಆದರೆ ಆ ಮಗುವಿಗೆ ಈ ಮನೆಯಲ್ಲಿ ಗಂಡಾಂತರ ಕಾದಿದೆ. ಗಂಡಾಂತರ ಇದೆಯೇ? ಹೌದು, ಹಿಂದೆ ವಸುದೇವ ದೇವಿಕೆಯ ಮಕ್ಕಳನ್ನು ಕೊಲ್ಲೋದಿಕ್ಕೆ ಕಂಸ ಹುಟ್ಕೊಂಡಿದ್ದ, ಹಾಗೆ ಈ ಮಗುನ ಕೊಲ್ಲೋದಿಕ್ಕೆ ಈ ಮನೇಲಿ ಒಬ್ಬ ಕಂಸ ಹುಟ್ಕೊಂಡಿದ್ದಾನೆ. ಕಂಸ ಅಂದ್ರೆ ಹುಟ್ಟೋ ಮಕ್ಕಳನ್ನೆಲ್ಲ ಕೊಲ್ತಾನ? ಅದಕ್ಕಿಂತ ಮುಂಚೆ ಪೂತನಿ ಬರ್ತಾಳೆ. ಅಂದ್ರೆ ಹಾಲು ಕುಡಿಸಿ ಸಾಯಿಸ್ತಾಳ? ಯಾರು ಇನ್ಯಾರು ನಿಮ್ ದೊಡ್ಡ ಸೋಸೆ? ಹಿಂದೆ ವಸುದೇವ ದೇವಿಕೆಗೆ ಹುಟ್ಟಿದ ಮಕ್ಕಳನ್ನು ಕೊಲ್ಲೋದಿಕ್ಕೆ ರಾಕ್ಷಸರು ಹುಟ್ಕೊಂಡಿದ್ರು, ಈಗ ನಿಮ್ಮ ಮಗನ ಕೊಲ್ಲೋದಿಕ್ಕೆ ಈ ಮನೆಯಲ್ಲೂ 2 ರಾಕ್ಷಸ ಇದ್ದಾರೆ. ಒಬ್ಬ ರಾಕ್ಷಸಿ ಗೊತ್ತಾಯ್ತು, ಇನ್ನೊಬ್ಬ ರಾಕ್ಷಸಿ? ರಾಕ್ಷಸಿ ಅಲ್ಲ, ರಾಕ್ಷಸ. ಯಾರು? ಪಕ್ಕದಲ್ಲಿ ನಿಂತಿದ್ದಾನಲ್ಲ, ಮಾಂಸದ ಪರ್ವತ. ಲೇ ಮಗನೇ, ಈಗ ನಾನು ಹೇಳೋ ಮಾತನ್ನ ನೀನು ಕೇಳಲೇಬೇಕು. ರಂಗಮ್ಮನವ್ರೆ, ಈ ಪಾಂಡುರಂಗ ಗಂಡುಗಲಿ ಒಂದು ಸಲ ಮಾತು ಕೊಟ್ರೆ 100 ಮಾತು ಕೊಟ್ಟ ಹಾಗೆ, ಏನು ಅಂತ ಹೇಳಿ. ಈ ಪದ್ದನು ಜಾಜನು ಎಳ್ಕೊಂಡು ಹೋಗಿ ಪಾಡ ಮನೆ ತಳ್ಳು, ಅಲ್ಲಿರೋ ಇಟ್ಟಿಗೆ ಚೂಲ್ಗಳನ್ನ ತಿಂದ್ಕೊಂಡು ಬದುಕೊಳ್ಳಿ. ಮಗುಗೆ 5 ಆಗೋವರೆಗೂ ಅವಳು ಈ ಕಡೆ ಬಲ್ಕೊಂಡು. ಕನಸ್ ಕಂಡ್ರ? ಮೈ ಗಾಡ್, ಇದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು. ತಡೆದ ತಡಿತೀನಿ. ಹಬಿ ಹಬಿ ಹಬಿ. ಭವಾನಿ, ಯಾಕೆ ಇಷ್ಟೊತ್ತಿನಲ್ಲಿ ಬಂದು ನಿದ್ದೆ ಗೆಡಿಸ್ತಾ ಇದೀಯಾ? ನೀನು ಜಾಜ್ ಅವ್ರಿಗಿಂತ ಸುಂದರವಾಗಿರ್ಬೋದು, ಅದಂತ ಅರ್ಧ ರಾತ್ರಿಯಲ್ಲಿ ಬಂದು ನಿದ್ದೆ ಗೆಡ್ಸೋದು ಏನ್ ಚೆನ್ನಾಗಿರುತ್ತೆ? ನಾಳೆ ಲೆಕ್ಕ ಹಾಕುವಾಗ ಅಮೌಂಟ್ ಹೆಚ್ಚು ಕಮ್ಮಿ ಬಂದ್ರೆ ಕಷ್ಟ ಆಗ್ಬಿಡುತ್ತೆ. ಹೋಗ್ ಮಲ್ಗಬಾರ್ದಿ? ನೀವೇನ್ರಿ
ಏನು ಇಷ್ಟೊತ್ತಲ್ಲಿ? ರೂಮಿಗೆ ಬಂದು ಚೌಕೋಬಾರ್ ಆಡ್ಬೇಕಾಗಿತ್ತ? ನೀವು ಭವಾನಿನ ಮದ್ವೆ ಮಾಡ್ಕೋಬಾರ್ದು. ಯಾಕೆ? ನಾನ್ ಇರುವಾಗ್ಲೇ ಅವಳ ಹೇಗ್ರಿ ಮದ್ವೆ ಆಗ್ತೀರಾ? ನಮ್ಮ ಮಾತೋಶ ರಂಗಮ್ಮನಿಗೆ ಒಂದು ವಂಶದ ಕುಡಿಬೇಕಂತೆ, ಅದನ್ನ ನಾನೇ ಕೊಡ್ತೀನಿ. ಎಲ್ಲನೂ ಮಲಗಿರುವಾಗ ಮಧ್ಯ ರಾತ್ರಿ ಗಂಡನ ಜೊತೆ ಏನು ಮಾತು? ಗಂಡನ್ಗೆ ವಿಷದ ಬೀಜ ಬಿಚ್ಚುತ್ತಾ ಇದೀಯಾ? ನಿನ್ನ ಕಟ್ಕೊಂಡಾಗಿಂದ ಈ ನನ್ನ ಮಗನಿಗೆ ಮೆಟ್ರಿಕ್ ಕೆಳಗಡೆ ಬಿದ್ಕೊಳ್ಳೋದೇ ಆಗೋಯ್ತಲ್ಲಮ್ಮ. ಅತ್ತೆ, ನಾನು ನನ್ನ ಹಬ್ಬಿ ಜೊತೆ ಮಾತಾಡ್ತಾ ಇದೀನಿ, ನೀವ್ ಯಾಕೆ ಸೆಂಟ್ರಲ್ ಮೂಗ್ ತುರ್ಸಕ್ ಬರ್ತಾ ಇದ್ದೀರಾ? ಗಂಡ ಹೆಂಡತಿ ಮಾತಾಡ್ಬೇಕು ಅಂದ್ರೆ ರೂಮಲ್ಲಿ ಕಲ್ಕೊಂಡೋಗಿ ಮಾತಾಡಮ್ಮ. ಗಂಡ ಹೆಂಡತಿ ಗುಟ್ಟಾಗ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ? ಹೆಂಗ್ರೆ, ಅರ್ಧರಾತ್ರಿ ನೀವ್ ಯಾಕೆ ಬರಕ್ ಹೋದ್ರಿ? ಗಂಡು ಗಣೇಶ್ವರನ ಮೇಲೆ ಆಣೆ ಮಾಡಿದ್ದೀಯಾ? ಮಾತಿ ತಪ್ಪದ್ಲೆ ಈ ಸಂಸಾರ ಎಕ್ಕುಟ್ಟು ಹೋಗುತ್ತೆ. ಅಂತ ಕಾಲ ಬಂದಾಗ ನಾನು ಬದುಕಿರೋಲ್ಲ. ನಿನಗೆ 2 ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನಿನ್ನ ನಿರ್ಧಾರ ತಿಳಿಸು. ನಿನ್ನ ಕೈಲಿ ಆಗಲಿಲ್ಲ ಅಂತಂದ್ರೆ 20 ಮರ ಗಂಧದ ಮರ ತಲಸು, ನಿನ್ನ ಕಣ್ಣು ಮುಂದೆನೆ ಅಗ್ನಿ ಪ್ರವೇಶ ಮಾಡ್ಬಿಡ್ತೀನಿ. ಹಬಿ, ನಾನು ನಿಮ್ಗೆ 2 ಡೇಸ್ ಟೈಮ್ ಕೊಡ್ತಾ ಇದ್ದೀನಿ, ಡಿಸೈಡ್ ಮಾಡಿ ಹೇಳಿ. ಆ ಬವ್ವ, ನೀನು 2 ದಿನ ಟೈಮ್ ಕೊಟ್ಟಿದ್ದಾಳೆ, ಎಲ್ರು 2 ದಿನ ಟೈಮ್ ಕೊಟ್ಟಿದ್ದೀರಲ್ಲ, ನಾನು ಏನು ಮಾಡ್ಲಿ ಗಂಡು ಗಣೇಶ್ವರ? ಆ ಗಂಡು ಗಣೇಶ್ವರ ಮೇಲೆ ಆಣೆ ಇಟ್ಟಿದೆಯಲ್ಲ, ಅನುಭವಿಸು. ಓ, ವೇಗದೂತ ಶಾಸ್ತ್ರಿಗಳು, ಏನಿದು ಲಗನ ಸಮೇತ ಬಂದಿದ್ದೀರಾ? ಊರ್ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೀರಾ? ನಿನ್ನ ಅಜ್ಜಿ ಪಿಂಡ, ನೀನು ಹೇಳ್ದ ನಡ್ಕೋತಾ ಇಲ್ಲ, ಮಾತಿಗೆ ತಪ್ತಾ ಇದೀಯಾ? ಅದಕ್ಕೆ ನನ್ನ ಮಗಳು ಇಲ್ಲೇ ಅಗ್ನಿ ಪ್ರವೇಶ ಮಾಡ್ತಾಳೆ, ನಿನ್ನ ಎದುರಿಗೇನೆ ಮೈಗೆ ಬೆಂಕಿ ಹಚ್ಕೊಂಡು ಸಾಯ್ತಾಳೆ. ಅದನ್ನ ನೋಡಿ ರೌರವರ ನರಕ ಹೋಗ್ತೀಯಾ? ಹೇಳು, ನನ್ನ ಮಗಳ ಮದುವೆ ಆಗ್ತೀಯಾ ಇಲ್ಲ ನರಕಕ್ಕೆ ಹೋಗ್ತೀಯಾ? ಮಗನೇ, ನೀನು ಭವಾನಿನ ಮದ್ವೆ ಆಗ್ಲಿಲ್ಲ ಅಂತಂದ್ರೆ ನಾನ್ ಸಾಯ್ತೀನಿ. ಹಬಿ, ನೀವೇನಾದ್ರೂ ಅವಳ ಮದ್ವೆ ಆದ್ರೆ ನಾನ್ ಸಾಯ್ತೀನಿ. ಮದ್ವೆ ಆದ್ರೆ ಒಬ್ರು ಸಾಯ್ತಾರೆ, ಮದ್ವೆ ಆಗದೆ ಇದ್ರೆ ಇಬ್ರು ಸಾಯ್ತಾರೆ. ಏನಪ್ಪ ಮಾಡ್ಲಿ ಗಂಡು ಗಲೇಶ್ವರ? ಭವಾನಿ ಅವ್ರೆ, ಏನಿದು ಕರ್ಪೂರ ಶಾಸ್ತ್ರ? ಬೆಂಕಿ ಶಾಸ್ತ್ರ. ಅಗ್ನಿ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಕರ್ಪೂರ ಹಚ್ತೀನಿ, ಶಾಸ್ತ್ರ ಮುಗಿದ ಮೇಲೆ ಬೆಂಕಿಗೆ ಹಾಕ್ತೀನಿ. ಅಲ್ಲ, ನೀವು ಕರ್ಪೂರ ಗೊಂಬೆ ತರ ಇದ್ದೀರಾ, ಯಾಕೆ ಬೆಂಕಿಗೆ ಬೀಳ್ತೀರಾ, ಆಮೇಲೆ ಪಕ 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 ಅಂತ ಉರ್ದೋಗ್ತೀರಾ ಅಷ್ಟೇ? ಏ ಮಗನೇ, ಬೇಗ ನಿರ್ಧಾರ ಮಾಡು. ನೀನೇ ನಿರ್ಧಾರ ಮಾಡ್ತೀಯ? ಬನ್ನು, ನಾನು ಬದುಕಿರೋದು ಇನ್ನು 2 ದಿನ. ಯಾಕಮ್ಮ? ಸಂಜೆ ಗಂಧದ ಸೌದೆ ಬಂತಾ ಇದೆ. ಸೀಮೆಣ್ಣೆ ಇದೆಯಾ? ಇಲ್ಲ ಅಮ್ಮ, ಪೆಟ್ರೋಲ್ ಇದೆ. ಅಷ್ಟು ಸಾಕು ಬಿಡು. ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಎಲ್ಲ ತಂದಿಡು, ತಿಂದು ಸತಾ ಕೊಡ್ತೀನಿ. ಯವ್ವಾಗಿ ಯಾರಿಗೂ ಕಾಟ ಕೊಡೋದಿಲ್ಲ. ಈ ನನ್ನ ಮಗ ಒಂಟಿ ಪಿಶಾಚಿ ತರ ಇಲ್ಲೇ ಬಿದ್ದು ಸಾಯಿ. ಆಹಾ, ಬೆಂಕಿ ಬೆಂಕಿ ಬೆಂಕಿನ ನೋಡ್ತಾ ಇದ್ರೆ ಹಾಗೆ ಜಂಪೋಣ ಅನ್ಸುತ್ತೆ. ಏನ್ ಮಾಡ್ಲಿ? ಹಲೋ, ಟಿವಿ 10 ಅವರ? ನಾನು ಪಲ್ಲು ಮಾತಾಡ್ತಾ ಇರೋದು, ನಮ್ಮ ಮನೆಗೆ ಬೇಗ ಬಂದ್ಬಿಡಿ. ಪಲ್ಲು ಅವರೇ, ಪಲ್ಲು ಅವರೇ, ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಏನಾಯ್ತು ಇಷ್ಟು ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಿ? ಅದೇನಾಯ್ತು ಅಂದ್ರೆ ಇಷ್ಟಾಯ್ತು. ಇಷ್ಟಕ್ಕೂ ಇವಾಗ ಅಗ್ನಿ ಪ್ರವೇಶ ಮಾಡ್ತಾ ಇರೋದಾದ್ರೂ ಯಾರು? ನಾನು ಅಗ್ನಿ ಪ್ರವೇಶ ಮಾಡ್ತಾ ಇರೋದು. ಯಾಕೆ? ನನ್ನ ಮಗ ಗಂಡು ಗಣೇಶ್ವರನಿಗೆ ಅವಮಾನ ಮಾಡಿದ್ದಾನೆ, ಅದು ತಪ್ಪು ಅಂತ ಜನಕ್ಕೆ ತಿಳಿಸ್ಬೇಕಲ್ಲ, ಅದಕ್ಕೆ. ಇಷ್ಟಕ್ಕೆಲ್ಲ ಯಾರ ಕಾರಣ? ಇನ್ಯಾರು, ನಮ್ ಜಾಜಿಯಕ್ಕೆ ಪದ್ದುಮಟ್ಟಿ ಜಾಜಿಯಕ್ಕೆ ಸೇರಿ ನಮ್ಮ ಅಮ್ಮನ ಕೊಲ್ತಾ ಇದಾರೆ. ಇವಾಗ ಸಾಯ್ಬೇಕಾಗಿರೋರು ಯಾರು? ಯಾರ ಬದಲು ಯಾರ್ ಸಾಯ್ತಾ ಇದಾರೆ? ಯಾರು ಸಾಯೋ ಅಷ್ಟಿಲ್ಲ, ನಮ್ಮ ಅಣ್ಣಯ್ಯ ಆ ಶಾಸ್ತ್ರಿಗಳ ಮಗಳನ್ನ ಮದ್ವೆ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಪಲ್ಲು, ಅದ್ ಹೇಗೆ ಆಗುತ್ತೆ? ನಾನ್ ಬದುಕಿರುವಾಗ್ಲೇ ನಿಮ್ಮಣ್ಣ ಇನ್ನೊಂದ್ ಮದ್ವೆ ಹೇಗಾಗ್ತಾರೆ? ನಿಮ್ಮಣ್ಣ ಏನಾದ್ರೂ ಇನ್ನೊಂದ್ ಮ್ಯಾರೇಜ್ ಆದ್ರೆ ನಾನ್ ಅಗ್ನಿ ಪ್ರವೇಶ ಮಾಡಿ ಸಾಯ್ತೀನಿ. ಜಾಜಿಯಕ್ಕೆ TV10 ಅವ್ರನ್ನ ಕರೆದಿದ್ದು ನಾನು, ನೀವ್ ಇಲ್ಲಿ ಮಾತಾಡುವಾಗಿಲ್ಲ, ಹೋಗಿ. ನೋಡಿ, ಇವಾಗ ನಾವು ಪಲ್ಲು ಇಂಟರ್ವ್ಯೂ ಮಾಡ್ತೀವಿ, ನಾಳೆ ನಿಮ್ ಇಂಟರ್ವ್ಯೂನು ಮಾಡ್ತೀವಿ, ಈಗ ಸದ್ಯ ಜಾಗ ಖಾಲಿ ಮಾಡ್ತೀರಾ? ನೋಡಿ, ನಾನ್ ನಿಮ್ಮನ್ನ ಇಲ್ಲಿ ಯಾಕೆ ಕರೆಸಿದ್ದು ಅಂದ್ರೆ ನಮ್ ತಾಯಿ ಪ್ರಾಣನ ಉಳಿಸ್ಕೊಡಿ ಅಂತ ಕೇಳ್ಕೊಳ್ಳೋದಿಕ್ಕೆ. ನಮ್ಮ ಅಣ್ಣಯ್ಯ ಗಂಡು ಗಲೇಶ್ವರನ ಮೇಲೆ ಆನೆ ಮಾಡಿ ಅದನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ವಂಶಕ್ಕೆ ಕಳಂಕ ಅಂತ ನಮ್ ತಾಯಿ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ನಿಮ್ ಅಣ್ಣವ್ರು ಏನ್ ಹೇಳ್ತಾರೆ? ಅಣ್ಣಯ್ಯ ಅಣ್ಣಯ್ಯ, ಏನಮ್ಮದು ನೀನ್ ಮಾಡಿರೋ ತಪ್ಪೇನು ಅಂತ ಹೇಳು. ನಾನು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಅದು ಹೆಚ್ಚಿದ್ರು, ಇದೇ ಹೆಚ್ಚಿದ್ರು. ಇದು ನಿಮ್ ಮನೇಲಿ ಇಂತ ಒಂದ್ ಸಿಚುವೇಶನ್ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೋಡಿ, ಭವಾನಿ ನನ್ನ ಪ್ರಾಣ ಉಳಿಸಿದ್ಲು,
ನಾನು ಆವೇಶದಲ್ಲಿ ಮಾತು ಕೊಟ್ಟಿದ್ದೇನೋ ನಿಜ, ಆದ್ರೆ ಅದು ಮದುವೆವರೆಗೂ ಹಾರ್ಕೊಂಡು ಬರುತ್ತೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಅಣ್ಣಯ್ಯ ಮಾತು ಕೊಟ್ಟಮೇಲೆ ಉಳಿಸ್ಕೋಬೇಕು ಬೇಡ್ವೋ? ಮಾತು ಕೊಟ್ಟ ಮೇಲೆ ಮುಗೀತು, ಮಗ ಇದ್ರೆಷ್ಟು ಹೋದ್ರೆಷ್ಟು, ಮಾತು ಮುಖ್ಯ. ಲೇ ಪಲ್ಲು, ಗಂಧ ಸೌದೆ ಬಂತಾ ಇದೆ, ಸೀಮೆ ಎಣ್ಣೆ ರೆಡಿಯೇನೆ? ಸೀಮೆ ಎಣ್ಣೆ ಇಲ್ಲ ಅಂತ ಅವಾಗ್ಲೇ ಹೇಳದ್ನಲ್ಲಮ್ಮ. ಯಾವ್ದೋ ಒಂದು ಎಣ್ಣೆ ರೆಡಿ ಮಾಡಿ ಗುಂಡೆ ಇಟ್ಟು ಕಡ್ಡಿ ಗೀರಿದ್ರೆ ಸಾಕು, ಧಗ 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 ಅಂತ ಉಳಿಯುತ್ತೆ. ನಾಳೆ ಲಾವು ಕಾಲ ಎಷ್ಟೊತ್ತಿಗೆ ಅಂತ ನೋಡು. ಒಳ್ಳೆ ಘಳಿಗೆ ಸತ್ತು ವೀರ ಸ್ವರ್ಗ ಸೇರ್ತೀನಿ. ಅಲ್ಲಿ ನಿಮ್ಮ ಅಪ್ಪನ ಕಾಟ ಬೇರೆ ಸಹಿಸ್ಕೋಬೇಕು. ರಂಗಮ್ಮನವ್ರೆ, ನೀವು ಈ ವಂಶದ ಹಿರಿತಲೆ, ನೀವು ನಿಮ್ಮ ಮಕ್ಕಳನ್ನೆಲ್ಲ ಬಿಟ್ಟು ಹೋದ್ರೆ ಅವ್ರಿಗೆ ತೊಂದರೆ ಆಗಲ್ವಾ? ಹಾಗಾದ್ಲೇ ನನ್ನ ಮಾತನ್ನ ನಡೆಸ್ಕೊಡು ಅಂತ ಹೇಳಮ್ಮ ಇವನಿಗೆ. ಪಾಂಡುರಂಗ ಅವ್ರೆ, ನೀವು ಅವ್ರ ಮಾತನ್ನ ನಡೆಸ್ಕೊಡಿ. ಏನು, ನಾನು ಭವಾನಿನ ಮದುವೆ ಆಗ್ಬೇಕಾ? ನಮ್ಮ ವಂಶದಲ್ಲಿ 5 ಮದುವೆ ಆಗೋ ಅವಕಾಶ ಇದೆಯಲ್ಲೋ, ಎರಡನೇದಕ್ಕೆ ಇಷ್ಟೊಂದು ಭಯ ಪಟ್ರೆ ಹೇಗೋ? ಪಾಂಡುರಂಗ ಅವ್ರೆ, ನೀವು ಮದುವೆ ಆಗೋದು ಒಳ್ಳೇದು ಅಂತ ನಮ್ಗೂ ಅನ್ನಿಸ್ತಾ ಇದೆ. ಅವ್ನಿಗೆ ಯಾರ ಮಾತನ್ನು ಕೇಳೋ ಸ್ಥಿತಿ ಇಲ್ಲಮ್ಮ. ನಾಳೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ, ನೀವು ಕ್ಯಾಮ್ರಾ ತಗೊಂಡು ಬನ್ನಿ. ಪ್ರಾಣ ಹೇಗ್ ಹೋಗುತ್ತೆ, ಎಲ್ಲಿ ಹೋಗುತ್ತೆ ಅನ್ನೋದನ್ನ ಶೂಟ್ ಮಾಡ್ಕೊಂಡು ಜನಗಳಿಗೆಲ್ಲ ತೋರಿಸಿ. ಪ್ರಿಯ ವೀಕ್ಷಕರೇ, ನಾವು ಇವತ್ತು ನಿಮ್ಗೆ ಇಲ್ಲಿ ಒಂದು ಅಪರೂಪದ ಕಥೆನ ತೋರಿಸ್ತಾ ಇದೀವಿ. ಅಗ್ನಿ ಪ್ರವೇಶ ಅನ್ನೋದನ್ನ ನೀವು ಕತೆಗಳಲ್ಲಿ ಕೇಳಿದಿರಾ, ಸಿನಿಮಾಗಳಲ್ಲಿ ನೋಡಿದಿರಾ, ಆದ್ರೆ ಇಲ್ಲಿ ಇವತ್ತು ರಂಗಮ್ಮನವರು, ಜಾಜಿ ಅವರು ಮತ್ತೆ ಭವಾನಿ ಅವರು ಅಗ್ನಿ ಪ್ರವೇಶ ಮಾಡಕ್ಕೆ ತುದಿಗಳಲ್ಲಿ ನಿಂತ್ಕೊಂಡು ಕಾಯ್ತಾ ಇದಾರೆ. ಇವ್ರ 3 ಜನದಲ್ಲಿ ಯಾರೋ ಒಬ್ರು ಖಂಡಿತ ಅಗ್ನಿ ಪ್ರವೇಶ ಮಾಡೇ ಮಾಡ್ತಾರೆ. ಅವ್ರು ಯಾರು ಅದನ್ನ ತೋರಿಸ್ತೀವಿ, ಕಾದ್ ನೋಡಿ. ಮಾತೋಶ ರಂಗಮ್ಮನವ್ರೆ, ನನ್ನ ಹೆಂಡತಿನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಗಂಡುಗಳೆಷ್ಟು ಬೆಳೆದ ಮೇಲೆ ಆಣೆ ಮಾಡಿ ಆ ಹುಡುಗಿಗೆ ಮಾತು ಕೊಟ್ಟಿದ್ದೀಯಲ್ಲ, ಅದು ಏನಾಗಬೇಕು? ಮಾತು ಕೊಟ್ಟ ತಪ್ಪಿಗೆ ನನ್ನ ನಾಲ್ಗೆನ ನಾನೇ ಕಟ್ ಮಾಡ್ಕೋತೀನಿ. ವೇಗ ದೂತ ಶಾಸ್ತ್ರಿಗಳೇ ಬನ್ನಿ. ಏನಾಯ್ತು ರಂಗಮ್ಮನವ್ರೆ, ಯಾಕೋ ವರ್ಕೌಟ್ ಆಗ್ತಾ ಇಲ್ಲ, ನಾಟ್ಕೋಣ ನಿಲ್ಲಿಸ್ಬಿಡೋಣ. ಈ ಜಾತಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು, ಶಾಸ್ತ್ರಿಗಳು ಮತ್ತೆ ಭವಾನಿ ಸೇರ್ಕೊಂಡು ಆಡಿರೋ ನಾಟಕ ಇದು. ದಾರಿಲಿ ಬಾಳೆಹಣ್ಣ ಸಿಪ್ಪೆ ಹಾಕಿ ಪಾಂಡುರಂಗ ಜಾರಿ ಬೀಳೋ ಹಾಗೆ ಮಾಡಿ ಭವಾನಿನ ಇವನ್ ಕೈ ಹಿಡಿ ಹಾಗೆ ಮಾಡಿದ್ದು ನಾವೇ. ಮೈ ಗಾಡ್, ನಾನ್ ಬಚಾವ್ ಆದೆ. ಈಗೇನ ಬಚಾವ್ ಆದೆ? ಇನ್ನು 1 ವರ್ಷದೊಳಗೆ ನನಗೆ ಮೊಮ್ಮಗು ಕೊಡ್ಲಿಲ್ಲ ಅಂತಂದ್ರೆ ನಿನ್ನ ಸಮ್ಮುಖದಲ್ಲೇ ಈ ಭವಾನಿನ ತಂದು